ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಪ್ರತಿಭಟನೆಯ ಉದ್ದೇಶ ಏನು ಅಂತ ಗೊತ್ತಾಗಿದೆ. ನಮ್ಮ ನಾಯಕರಾದಂತ ವಾಟಾಳ್ ನಾಗರಾಜ್ ಅವರು ಸಾಕಷ್ಟು ಸಾರಿ ಹೇಳಿದ್ದಾರೆ, ಗೋವಿಂದ್ ಅವರು ಹೇಳಿದ್ದಾರೆ, ಇವರೆಲ್ಲರಿಗೂ ಅಭಿನಂದಿಸ್ತೀನಿ, ಬೆಂಬಲಿಸ್ತಿರೋರು. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷನಲ್ಲದೆ ನಾಡು ನುಡಿ ಗಡಿ ಜಾಗೃತಿ ಜಾಥಾದ ಸಮಿತಿಯ ಅಧ್ಯಕ್ಷನೂ ಆಗಿರೋದ್ರಿಂದ ಸಾಮಾನ್ಯವಾಗಿ ಬಹಳಷ್ಟು ಜನ ಕೇಳಿದ್ರು ನನ್ನನ್ನು. ನೀವು ಸಾಮಾನ್ಯವಾಗಿ ಬಂದಲ್ಲಿ ಭಾಗವಹಿಸ್ತಿರಲಿಲ್ಲ, ಬಂದಿಗೆ ಬರ್ತಿರಲಿಲ್ಲವಲ್ಲ. ಎಲ್ಲ ಬಂದಿಗಳಿಗೂ ನಾನು ಸ್ಪಂದಿಸಬೇಕು ಅಂತಲೂ ಇಲ್ಲ, ಸ್ಪಂದಿಸಿಲ್ಲ ಅಂತಲೂ ಕೂಡ ನಾನು ಒಪ್ಕೋತೀನಿ. ಇವತ್ತಿನ ಬಂಧನ ಇದೆಯಲ್ಲ, ಇದು ಬಂದು ಅದು ಬಹಳ ವಿಶೇಷವಾಗಿದೆ. ಯಾಕೆಂತಂದ್ರೆ ನಾಡು ನುಡಿ ಗಡಿಗೆ ರಾಜ್ಯದ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಸಂವಿಧಾನಾತ್ಮಕಕ್ಕೆ ವಿರೋಧವಾಗಿ ವಿವೇಕರಹಿತವಾದ ತೀರ್ಮಾನಗಳನ್ನು ಸರ್ಕಾರ ತಗೋತಿದ್ದಾರೆ. ಉದ್ದೇಶಪೂರ್ವಕವಾಗಿ ರಾಜಕೀಯ ಪಿತೂರಿ ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ, ಸ್ಥಾನವನ್ನು ಉಳಿಸ್ಕೊಳ್ಳೋಕ್ಕೆ ಮತ್ತು ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಆ ಸಮುದಾಯಗಳನ್ನು ಮಾತ್ರ ಮೆಚ್ಚೋದಕ್ಕೆ ಮಾಡಿ. ಈಗಾಗಲೇ ಒಂದು ಮಾತು ಹೇಳಿದ್ರು ನಮ್ಮ ನಾಯಕರು, ಬಸವ ಕಲ್ಯಾಣ, ಬಸವ ಕಲ್ಯಾಣದ ಸಮಗ್ರ ಅಭಿವೃದ್ಧಿಗೆ ನೀವು ದುಡ್ಡು ಕೊಟ್ಟರೆ ನಾವೇನು ಬೇಜಾರಲ್ಲಿ, ಎಷ್ಟು ಬೇಕಾದರೂ ಕೊಡಿ. ಬಸವ ಕಲ್ಯಾಣದಲ್ಲಿ ಒಂದು 20,000 ಓಟ್ ಯಾರಿದಾರೋ ಆ ಸಮುದಾಯವನ್ನು ನೀವು ಮೆಚ್ಚೋದಕ್ಕೆ ಮಾಡ್ತಿದ್ದೀರಾ, ಅದು ಎಂಥ ಸಂದರ್ಭದಲ್ಲಿ? ನಮಗೆ ಮರಾಠಿಗೆ, ನಮಗೆ ತಮಿಳುನಾಡಿಗೆ ಸೂಕ್ಷ್ಮವಾದ ಜಗಳ ಇರೋದ್ರಿಂದ ನಾಡು ಗಡಿ ನೀರಿನ ಜಲದಲ್ಲಿ ಅಂಥದ್ರಲ್ಲಿ ನೀವು ಅದನ್ನು ಮಾಡ್ತಿದ್ದೀರಾ, ಅದರ ಉದ್ದೇಶ ಏನು? ಇದು ಸಾರ್ವತ್ರಿಕವಾಗಿ ಗೊತ್ತಿದೆ. ನೀವು ಸಿರಾದಲ್ಲಿ ಮಾಡಿರ್ತಕ್ಕಂಥ ತೀರ್ಮಾನ ಅನೌನ್ಸ್ಮೆಂಟ್ ಇರ್ಬೋದು, ಕಮಿಟಿ ಯಾವುದೋ ಒಂದು ನಿಗಮಕ್ಕೆ, ಈಗ ಅದನ್ನು ಮುಚ್ಚೋದಕ್ಕೋಸ್ಕರ ವೀರಶೈವ ನಿಗಮಕ್ಕೆ ಮಾಡಿಬಿಟ್ಟು 500 ಕೋಟಿ ಅನೌನ್ಸ್ ಮಾಡ್ತಿದ್ದಾರೆ, ಅದನ್ನ ಮುಚ್ಚೋದಕ್ಕೆ, ತೇಪೆ ಒರೆಸೋದಕ್ಕೆ. ಆಮೇಲೆ ಇದೇ 25 ನಿಗಮಗಳನ್ನು ಅವತ್ತೇ ಮಾಡಬಹುದಾಗಿತ್ತಲ್ಲ, ಮಾಡಂಗಿದ್ದಿದ್ರೆ ನೀವು ಮಾಡೋ ಅಗತ್ಯ ಇತ್ತ? ಚರ್ಚೆ ಇವ್ರು ಹೇಳಿದ್ರು ಈಗಾಗಲೇ ಸಾಂವಿಧಾನಿಕವಾಗಿ 2 ಸದನದಲ್ಲಿ ಚರ್ಚೆ ಆಗಿ ಸಾರ್ವಜನಿಕರ ಅಭಿಪ್ರಾಯ ಆಗಿ ಚಿಂತಕರ ಜೊತೆಯಲ್ಲಿ ಚಾವಡಿ ಮಾಡಿ ಕರಡು ತಯಾರಿ ಮಾಡಿ ತಿದ್ದುಪಡಿ ಮಾಡಿ ಆಮೇಲೆ ಬೇಕಾ ಬೇಡವಾ ತೀರ್ಮಾನ. ಅಂದ್ರೆ ಅರ್ಥ ಸರ್ವಾಧಿಕಾರದ ಧೋರಣೆಯ ವಿರುದ್ಧವಾಗಿ ಈ ಬಂದಂತಲೂ ಕೂಡ ಹೇಳ್ತಾ ಇದ್ದೀನಿ. ಇವತ್ತು ಕೇವಲ ಮರಾಠದ ವಿಚಾರ ಅಷ್ಟೇ ಅಲ್ಲ. ಆಮೇಲೆ ಗುರುಗಳೇ ತಮಗೆ ಹೇಳಿದ್ರು ಬಂದು ಕಠಿಣವಾಗಿರುತ್ತೆ, ಅರೆಸ್ಟ್ ಮಾಡ್ತೀವಿ, ಹತ್ತಿಕ್ತೀವಿ ಅಂತ. ಮಾಡಿ 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 ಒಂದು ಮಾತನ್ನ ಕೇಳ್ತೀರಿ, ಯಾವುದೇ ಹಿಂದಿನ ಸರ್ಕಾರ, ಇವತ್ತಿನ ಸರ್ಕಾರನೂ ಸೇರಿಸಿ ಹಿಂದಿನ ಸರ್ಕಾರ ಹೋರಾಟ ಮಾಡದೆ ಯಾರು ಬಂದಿದ್ದೀರಾ ತೋರಿಸಿ ಹೇಳಿ. ಹೋರಾಟಗಾರರು ಅಂದ್ರೆ ಏನರ್ಥ? ನಾವು ಇಷ್ಟೇ ಜನ ಅನ್ಕೊಂಡಿದ್ದೀರಾ? ಇದೇ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಆಗಕ್ಕೆ ಹೋರಾಟ ಮಾಡ್ಲಿಲ್ವಾ? ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದಾಗ ಹೋರಾಟ ಮಾಡ್ಲಿಲ್ವಾ? ನಾನಾ ಥರದ ಬೀದಿ ಹೋರಾಟ ಮಾಡ್ಲಿಲ್ವಾ? ಅರೆಸ್ಟ್ ಆಗಿಲ್ವಾ? ಅಂದ್ರೆ ಈಗ ಹೋರಾಟಗಾರರು ಅಷ್ಟೂ ಜನ ಅಂತಂದ್ಮೇಲೆ ನೀವೆಲ್ಲ ಸೇರಿರ್ತೀವಿ, ಸೀನಿಯರ್ಸ್ ನೀವೇನೆ ಅಲ್ಲಿಗೆ, ಯಾರಿಗೆ ರೋಲ್ ಕಾಲ್ನಲ್ಲಿ, ನಾವಲ್ಲ ರೋಲ್ ಕಾಲ್ ಮಾಡಿ. ಈಗ ನಿಮ್ಮಲ್ಲಿ ಯಾರೋ ಒಬ್ರು ಹೇಳ್ತಾ ಇದಾರಲ್ಲ, ಯಾರು ರೋಲ್ ಕಾಲ್? ಹೋರಾಟ ಅಷ್ಟು ಜನ ಮಾಡ್ಕೊ ಹೋರಾಟ. ಇವಾಗ ಯಡಿಯೂರಪ್ಪನವ್ರು ನಾನು ಮಾಡಿಲ್ಲ ಅಂತ ಹೇಳಿ, ನಾನು ಮಣ್ಣಿನ ಮಗ, ರೈತ ಹೋರಾಟ ಅಂತ ಹೇಳಿ ಹೇಳಿ ಹೋರಾಟ ಮಾಡಿ ಎಷ್ಟು ಸತಿ ಬಂದು ಎಷ್ಟು ಸತಿ ಅನಾಹುತಗಳು ಮಾಡಿಸಿದ್ದೀರಾ ಅಂದ್ರೆ ನೀವು ಕೂಡ ರೋಲ್ ಕಾಲ್ ಅಂತ ನಿಮ್ಮ ನಿಮ್ಮನ್ನ ಸಮರ್ಸ್ಕೊಳ್ತಕ್ಕಂಥ ಮೂರ್ಖರು ಇದಾರಲ್ಲ ಅವ್ರ ಕೈಯಲ್ಲಿ ಹೇಳಿಸ್ತಾ ಇದ್ದೀರಾ ಅಂದ್ರೆ ದುರಂತ ಆಗುತ್ತೆ. ಅಂದ್ರೆ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ನೇ ಉದಾಹರಣೆ ತಗೊಂಡ್ರೆ, ಅವನು ಮಂತ್ರಿ ಆಗಕ್ಕೋಸ್ಕರ ರೋಲ್ ಕಾಲ್. ನಿಮ್ಮ ಸರ್ಕಾರವೇ ರೋಲ್ ಕಾಲ್ ಸರ್ಕಾರ, 17 ಜನವನ್ನು ರೋಲ್ ಕಾಲ್ ಆದ್ಮೇಲೆ ತಾನೇ ಸರ್ಕಾರ ಮಾಡಿರೋದು. ಸೊ ರೋಲ್ ಕಾಲ್ ನ ಹೋರಾಟಗಾರರಿಗೆ ಮಕ್ಕಳಿಗೆ ಬರೆಯಕ್ಕೆ ಹೋಗ್ಬೇಡಿ. ಸಾಂದರ್ಭಿಕವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಸರ್ವಾಧಿಕಾರ ಧೋರಣೆಯಲ್ಲಿ ಮಾಡ್ತಾ ಇದ್ದೀರಾ, ಅದೊಂದು ತಪ್ಪು. ಮತ್ತು ಈ ನಿಗಮ ಮಂಡಳಿಗಳನ್ನ ಆರ್ಥಿಕ ಬಿಕ್ಕಟ್ಟು ಇಕ್ಕಟ್ಟು ಇದೆ, ನಿಮಗೆ ಅತಿವೃಷ್ಟಿಯಾಗಿದೆ, ಅನಾವೃಷ್ಟಿಯಾಗಿದೆ. ನಿಗಮ ಮಂಡಳಿಗಳು, ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅನುದಾನವನ್ನೆಲ್ಲ ಕಡಿತ ಮಾಡಿದ್ದೀರಾ, ಬೇಕಾದಷ್ಟು ಆಯ್ಕೆಗಳನ್ನು ಕಡಿತ ಮಾಡಿದ್ದೀರಾ, ಸಂಬಳಗಳು ಕೊಡಕ್ಕೆ ಸಾಧ್ಯ ಇಲ್ಲ. ಈಗ 500, 100, 200 ಕೋಟಿ ಎಲ್ಲಿಂದ ಬಂತು ಸ್ವಾಮಿ, ಎತ್ತು ಕೊಡ್ತಾ ಇದ್ದೀರಾ? ಆ ದೃಷ್ಟಿಯಿಂದ ಇದು ಒಕ್ಕೂಟದ ವ್ಯವಸ್ಥೆ, ಸಂಪೂರ್ಣವಾಗಿ ಒಡೆದಾಡತಕ್ಕಂಥ ನೀತಿ ಬೇಡ. ನಮ್ಮ ಬಂದು ವಿಚಾರದಲ್ಲಿ ನಾನು ಒಂದು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವು ಅದನ್ನು ಕಂಡಿರೋರು ನೋಡಿರೋರು ನಿಮ್ಮ ಬಾಯಿಂದ ಆ ಥರದ ತೀರ್ಮಾನ ಹೇಳಿ ಬಂದ್ ಮಾಡಬೇಡಿ. ಮನವಿ ಸಮರ್ಸ್ಕೊತೀನಿ, ಹಿಂಗಿದೆ ಹಿಂಗಿದೆ, ಕರೆಸಿ ಚರ್ಚೆ ಮಾಡಿ, 30ರವರೆಗೂ ದಿನಾಂಕ ಇದೆ. ಈ ರೀತಿ ಹೊರಗಡೆನೇ ಹೇಳಿಕೆ ಕೊಡೋದಾದರೆ ಸಾರ್ವಜನಿಕವಾಗಿ ನಾವು ವಿಶೇಷವಾಗಿ ಮರಾಠ ಹೆಸರಿನಲ್ಲಿ ಪ್ರಾಧಿಕಾರ ಮಾಡಿ ಅದನ್ನು ಕಣ್ಣೊರೆಸ್ಕೊಳ್ಳೋಕ್ಕೋಸ್ಕರ ನಿಗಮ ಮಾಡಿದ್ರ, ಆ ಸ್ಯಾಂಟಿಟಿ ಇಲ್ಲ ಅಂತ, ಆ ನಿಗಮಗೆ 50 ಕೋಟಿ ಅಂತ ಹೇಳಿದ್ರೆ ಅದಿನ್ನೂ ಆದೇಶನೂ ಆಗಿಲ್ಲ, ಅದಕ್ಕೆ ನಿಗಮ ಕೊಟ್ಟೇ ಇಲ್ಲ ಇದುವರೆಗೂ ಕೂಡ. ಈಗಾಗಲೇ ನಿಗಮ 25-30 ಮಾಡಿದ್ದೀರಾ, ಅವೆಲ್ಲ ನಿಗಮಗಳು ಕೂಡ ಡಿಫಂಕ್ಟ್ ಆಗಿರ್ತಕ್ಕಂಥವು, ಬಹುತೇಕ ಎಲ್ಲವನ್ನು ಮುಚ್ಚಬೇಕಾದ ಪರಿಸ್ಥಿತಿ, ಎಷ್ಟೋ ನಿಗಮಗಳಿಗೆ ಕೊಟ್ಟಿಲ್ಲ. ಅದರಿಂದ ತಾತ್ಕಾಲಿಕವಾಗಿ ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕಿದೆ. ಅದರಿಂದ ಬಂದಿನ ವಿಚಾರದಲ್ಲಿ ಬಹಳ ಜನ ಮಾತಾಡ್ತಿದ್ದಾರೆ, ಅರ್ಧ ಆಗ್ಬೋದು, ಮುಕ್ಕಾಲಾಗ್ಬೋದು, ಏನಾದರೂ ಹಾಕೊಂಡು ಹೋಗಿ, ನಮ್ಮ ತೀರ್ಮಾನ ಉಂಟು. ಬಂದು ಯಾತಕ್ಕೋಸ್ಕರ ಮಾಡಿದ್ದೀವಿ? ಜೈಲಿಗೆ ಹೋಗಕ್ಕೆ ಸಿದ್ಧ. ನಾಡು ನುಡಿ ಗಡಿ ಈ ಜಲ ಈ ಹೋರಾಟದಲ್ಲಿ ಈ ಸಂವಿಧಾನದ ಕೊಲೆ ಮಾಡೋದಕ್ಕೋಸ್ಕರ ನಾವು ಹೋಗ್ತೀವಿ, ಬೈಲು ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಅದಕ್ಕೆ ಬಂದ ಅಲ್ವೇನ್ರಪ್ಪ, ಬೈಲ್ ತಗೊಳ್ಳದೆ ಇರೋದಕ್ಕೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಅಂತ ಹೇಳಿ ಬಹಳ ಜನ ಮಾತಾಡೋದ್ರಿಂದ ನಮ್ಮ ಕೂರಿಂದ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಯಾರ್ಯಾರು ಇನ್ನೂ ಅತಂತ್ರವಾಗಿ
ಏನಾದರೂ ಚಿಂತನೆ ಮಾಡ್ತಿದ್ದೀರಾ, ಮಾಡೋದಾ ಬೇಡವಾ ಅನ್ನೋದಕ್ಕೆ ಚಿಂತೆ ಮಾಡಬೇಡಿ. ಇದು ಒಕ್ಕೂಟವಾಗಿ ನಾವು ಆಗಲೇ ಹೇಳಿದ ಸಂಘಟಿತವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ವೈಯಕ್ತಿಕವಾಗಿ ಯಾರ್ದೂ ಇಲ್ಲ. ಮತ್ತು ನಮ್ಮ ನಮ್ಮ ಸಂಘಟನೆಗಳು ಬಹಳ ಮುಖ್ಯ ಅಲ್ವಾ, ಒಟ್ಟು ರಾಜ್ಯದ ಹಿತದೃಷ್ಟಿ. ಈ ಸರ್ಕಾರದ ಯಾವ ಸರ್ಕಾರ ಇದು ಮಾಡಿದ್ದಿದ್ರು ಕೂಡ ನಾವು ಇದೇ ಕೆಲಸ ಮಾಡ್ತೀವಿ. ಖಂಡಿತ ಸರ್ಕಾರಗಳು ಯಾವುದೇ, ಇನ್ನೂ ಒಂದು ಹೇಳ್ತೀನಿ ನಾನು ಸ್ವಲ್ಪ ಮುಂದುವರೆದು, ಬೇರೆ ಪಕ್ಷಗಳು ಪ್ರಬಲವಾಗಿರ್ತಕ್ಕಂಥ ರಾಜ್ಯ ಆಳಿರುವ ಪಕ್ಷಗಳು ಕಠಿಣವಾದ ತೀರ್ಮಾನಗಳನ್ನು ಹೇಳಬೇಕು, ಈ ವಿಚಾರದಲ್ಲಿ ನಮ್ಮನ್ನು ಬೆಂಬಲಿಸಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅದು ದೊಡ್ಡ ಪಕ್ಷ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇನ್ಯಾವುದನ್ನು ಪಕ್ಷಗಳನ್ನು ನಮಗೆ ಬೆಂಬಲಿಸಿ ಈ ವಿಚಾರದಲ್ಲಿ. ನಿಮ್ಮ ಧೋರಣೆ ನಿಗಮದ ಬಗ್ಗೆ ಇಲ್ಲದೆ ಇದ್ರ ಚಿಂತೆ ಇಲ್ಲ, ಇವತ್ತು ಮಾಡಿರತಕ್ಕಂಥ ಪರಿಸ್ಥಿತಿಗೆ ಬೆಂಬಲ ಕೊಡಬೇಕು ಅಂತ ಅವ್ರನ್ನು ಕೂಡ ನಾನು ಇದ್ರ ಮುಖ್ಯನ ಬೇಡ್ಕೋತಾ ಇದ್ದೀನಿ. ನಿಮಗೂ ಕೂಡ ಹೆಚ್ಚು ಪ್ರಚಾರ ಮಾಡ್ತಿದ್ದೀರಾ, ಇದು ಹೆಚ್ಚು ಜಯಶೀಲ ಆಗೋದ್ರೆ ಇದು ಇದರ ಪರಿಹಾರ ಸಿಕ್ಕೋ ರೀತಿಯಲ್ಲಿ ನಮಗೆ ಬೆಂಬಲವನ್ನು ತಾವು ಕೊಡಿ ಅಂತ ಹೇಳ್ತೇನೆ. ಧನ್ಯವಾದ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.